ಉಡುಪಿಯಲ್ಲಿ 25 ವರ್ಷ ಪೂರೈಸಿದ ಸ್ಮರಣಿಕ ಗಿಫ್ಟ್ ಶಾಪ್ನ ಸ್ಮರಣಿಕ ರಚಿತ ಸಂಭ್ರಮ ಕಾರ್ಯಕ್ರಮದ ಕುರಿತ ಒಂದು ವರದಿ ಇಲ್ಲಿದೆ. ಉಡುಪಿಯ ಹೃದಯ ಭಾಗದಲ್ಲಿರುವ ಸ್ಮರಣಿಕ ಗಿಫ್ಟ್ ಶಾಪ್ 25 ವರ್ಷ ಪೂರೈಸಿತು. 25 ವರ್ಷದ ಹಿಂದೆ ಉಡುಪಿಯಲ್ಲಿ ಮೊದಲ ಬಾರಿಗೆ ಮೊಮೆಂಟೋ ಮತ್ತು ಗಿಫ್ಟ್ ಶಾಪ್ ಪ್ರಾರಂಭಿಸಿದ ಹೆಗ್ಗಳಿಕೆ ದಿವಾಕರ್ ಸುನಿಲ್ ಅವರಿಗೆ ಸಲ್ಲುತ್ತದೆ. ನಂತರ ಹಂತ ಹಂತವಾಗಿ ಬೆಳೆದ ದಿವಾಕರ್ ಸುನಿಲ್ ಈಗ ದೇಶದಾದ್ಯಂತ ವ್ಯವಹಾರ ನಡೆಸಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಇಷ್ಟೊಂದು ಜನ ಸ್ಪರ್ಧಿಸಿದಂತಾದ್ರೆ ದಿವಾಕರ್ ಸುನಿಲ್ ಅವರ ವ್ಯಾಪಾರ ಎಷ್ಟು ಉತ್ತಮ ಗುಣಮಟ್ಟದಾಗಿದೆ. ಇನ್ನು 50 ವರ್ಷ ಕಟ್ಟಿದ 35 ವರ್ಷ ಕಟ್ಟಿದ 50 ವರ್ಷಕ್ಕೆ ಅವರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ದಿವಾಕರ್ ಸುನಿಲ್ ಅವರ ಇವತ್ತು ಈ ಒಂದು ಶ್ರೇಯಸ್ಸಿನ ಕುಟ್ಟೇರು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಷಯ ಅವರ ನಗ್ಮುಖವೇ ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸ್ಮರಣಿಕೆಯನ್ನು ಒಟ್ಟು ಸೇರಿಸಿದರೆ ದಿವಾಕರ್ ಸುನಿಲ್ ಅವರು ಎಷ್ಟು ಸ್ಮರಣಿಕೆಯನ್ನು ಇವತ್ತು ಕಳೆದ 25 ವರ್ಷದಲ್ಲಿ ಅಂಥ ಸ್ಮರಣಿಕೆಗೆ ಕಾರಣೀಭೂತರಾಗಿದ್ದರು ಅಂತ ಹೇಳಿದ್ರೆ ಆಲೋಚನೆ ಮಾಡಲಿಕ್ಕೆ ಕಷ್ಟ. ಸ್ವಂತ ಉದ್ಯಮವನ್ನ ಪ್ರಾರಂಭಿಸಿ ಉಡುಪಿ ಜನರಿಗೆ ಉತ್ತಮ ಸೇವೆಯನ್ನ ನೀಡಿ ಜನರ ಮನಗೆದ್ದಿದೆ ಸ್ಮರಣಿಕ. ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಇವರ ಅಂಗಡಿಯಲ್ಲಿ ತಯಾರಾದ ಸ್ಮರಣಿಕೆಯನ್ನ ನೀಡುತ್ತಾರೆ. ಇವರ ಕನಸಿನ ಸ್ಮರಣಿಕವು ಇಂದು ರಜತ ಸಂಭ್ರಮವನ್ನ ಆಚರಿಸುತ್ತಿದೆ. ಈ ಕುಸರಿ ಕೆಲಸವನ್ನ ತಂದೆ ಆದಂತ ಒಂದು ಆಸಕ್ತಿಯಲ್ಲಿ ಬೆಳೆಸಿಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದು ನಾನು ಇಷ್ಟು ಎತ್ತರಕ್ಕೆ ಬೆಳೆದು ಅಂತ ಹೇಳಿ ಯಾಕೆ ಆ ಶಬ್ದ ಉದ್ಭವಿಸಿದೆ ಅಂತ ಹೇಳಿದ್ರೆ ಬಹುಶಃ ಹಣ ಸಂಪಾದನೆ ಮಾಡುವುದು ಉದ್ಯಮ ಮಾಡುವುದು ಬಾಯಿಗೆ ತರಿಸಿದೆ. ಆದರೆ ಹಣ ಸಂಪಾದನೆ ಮಾಡುವುದರೊಂದಿಗೆ ಮನುಷ್ಯನ ಗುಣವನ್ನು ಸಂಪಾದನೆ ಮಾಡಬೇಕಲ್ಲ. ಅಂತ ಶಿಕ್ಷಣದಲ್ಲಿ ಇವೆಲ್ಲರೂ ದೇವಾಲಯ ಸಂಘಟನೆ ಅಂತ ಹೇಳಿ ನಮಗೆ ಒಟ್ಟು ಈ ಕಾರ್ಯಕ್ರಮ ಮತ್ತು ಈ ಸ್ಮರಣಿಕ ಒಂದು ವ್ಯವಹಾರ ಅಂತ ಹೇಳಿದ್ರೆ ಈ ಫಂಕ್ಷನ್ಸ್ ಮಾಡುವವರಿಗೆ ಅಥವಾ ಬೇರೆ ಬೇರೆ ಕೆಲವರು ಬ್ರಹ್ಮಕಲಶೋತ್ಸವ ಮಾಡ್ತಾರೆ, ಕೆಲವರು ಶಾಲೆಯ ಕಾರ್ಯಕ್ರಮವನ್ನು ಮಾಡ್ತಾರೆ, ಕೆಲವರು ಜನ ವೈಯಕ್ತಿಕ ಕಾರ್ಯಕ್ರಮಗಳಿರ್ತದೆ, ಸಂಸ್ಥೆಯ ಕಾರ್ಯಕ್ರಮಗಳಿರ್ತದೆ. ಆ ಕಾರ್ಯಕ್ರಮ ಮಾಡುವವರಿಗೆ ಬಹಳ ದೊಡ್ಡ ಗೊಂದಲಗಳಿರುವಂತಹದ್ದು ಅಂತ ಹೇಳಿದ್ರೆ ಸ್ಮರಣಿಕೆ ಯಾವ ರೀತಿ ಇರಬೇಕು ಅಂತಿರುವಂಥ ಗೊಂದಲ ಇರುತ್ತೆ, ಯಾವ್ದು ಮಾಡಬೇಕು ಅಂತಿರುವಂತಹದ್ದೇ ಗೊಂದಲ ಇರ್ತದೆ. ದಿವಾಕರ್ ಸುನಿಲ್ ಯಾಕೆ ಯಶಸ್ಸಿ ಆದರು ಅಂತ ಹೇಳಿದ್ರೆ ಆ ಎಲ್ಲ ವಿಭಾಗದವರಿಗೆ ಅವ್ರದೇ ಆದಂತ ಯಾವ ರೀತಿ ಮಾಡಿದ್ರೆ ಆಗ್ತದೆ ಅಂತ ವಿದ್ ಸಜೆಷನ್ಸ್ ಅವರು ಸ್ಮರಣಿಕೆಯನ್ನು ತೆಗೆದುಕೊಂಡು ಬರ್ತಾರೆ. ಇದು ನನ್ನ ಅನುಭವ. ಹಾಗಾಗಿ ಅವರು ಯಶಸ್ವಿ. ತನ್ನ ಉದ್ಯಮ ಸಾಗಿಕೊಂಡ ದಾರಿಯುದ್ದಕ್ಕೂ ತನಗೆ ಸಹಕರಿಸಿದ ಎಲ್ಲರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಕಾರ್ಯಕ್ರಮ ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ನಡೆಯಿತು. ಆದ್ಮೇಲೆ ಕೇವಲ ಒಂದು ರಾತ್ರಿ ಒಂದು ಹಗಲಲ್ಲಿ ನಮ್ಮ ಕಟ್ಟುಬಿಡಿಗೆ ಆಗುದಿಲ್ಲ. ಜಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗ್ಬೇಕಂತೆ. ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕು ಕೂಡ ಆಗ್ಬೇಕಂತೆ. ಒಳಗಿನ ಬೆಳಕು ಹೊರಗಿನ ಯಾತ್ರೆ ಪ್ರೇರಕಾಗಬೇಕು ನನ್ನ ಮಾತನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಬಹುಶಃ ದಿವಾಕರನ್ ಅವರು ಕೇವಲ ಒಂದು ಹತ್ತು ಒಂದು ರಾತ್ರಿ ಅಲ್ಲ, 25 ವರ್ಷಗಳ ಕಾಲ ಅವರಿಗೆ ಅನ್ನ ಕೊಡ್ತಾ ಅಂತ ಅವ್ರನ್ನ ಎರಡು ಪುಟ ಅವರು ಕರೆದಿದ್ದಾರೆ. ಇದು ಭಾಳ ದೊಡ್ಡ ವಿಚಾರ, ಇದು ಭಾಳ ದೊಡ್ಡ ವಿಚಾರ. ಬಹುಶಃ ಹೇಳ್ತಾರಲ್ಲ, ನಮ್ಮ ಜನರಾದ ನಮ್ಮ ಆಯ್ಕೆಯಲ್ಲದ ಘಟನೆ, ನಮ್ಮ ಮರಣದ ನಮ್ಮ ಅಂದಿನದಲ್ಲಿ ಇಲ್ಲದ ಅಂತ್ಯ, ಆದರೆ ನಮ್ಮ ಜೀವನ ಮಾತ್ರ ಅದು ನಾವೇ ರೂಪಿಸಿಕೊಳ್ಳುವಂತಹ ಬದುಕು ಪಾಯಣ ಅನ್ನೋದು ಮಾತ್ರ ಹೇಳ್ತಾರೆ. ಭಾರತಾಂಬೆಯ ಫೋಟೋಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮದಲ್ಲಿ ತಮ್ಮ ಸಂಸ್ಥೆಗೆ ಸಹಕರಿಸಿದ ಬ್ಯಾಂಕ್ ಅಧಿಕಾರಿಗಳನ್ನ, ಸಮಾಜ ಸೇವಕರನ್ನ ಮತ್ತು ತಮ್ಮ ಸಂಸ್ಥೆಗೆ ಅಗತ್ಯ ಇರುವ ವಸ್ತುಗಳನ್ನ ಸರಬರಾಜು ಮಾಡುತ್ತಿರುವವರನ್ನ ಗುರುತಿಸಿ ಸನ್ಮಾನಿಸಿದ್ರು. 92 ಆಗಸ್ಟ್ 15ರಂದು ಒಂದು ಸ್ವಉದ್ಯೋಗದ ಕಲ್ಪನೆಯೊಂದಿಗೆ ನಮ್ಮ ಒಂದು ಸಂಸ್ಥೆ ಆರಂಭಗೊಂಡು ಇದೀಗ 25 ವರ್ಷದ ಒಂದು ರಜತ ಸಂಭ್ರಮದಲ್ಲಿ ಇವತ್ತು ನಾವು ಈ ಒಂದು ಸಂಭ್ರಮ ಆಚರಣೆಯಲ್ಲಿದ್ದೇವೆ.
ಸುಮಾರು ನಮಗೆ 25 ವರ್ಷದಿಂದ ನಮ್ಮ ಸಂಸ್ಥೆಗೆ ಗ್ರಾಹಕರಾಗಿ ಈ ಒಂದು ನಮ್ಮನ್ನು ಮುನ್ನಡೆಸುವಲ್ಲಿ ಸಹಕರಿಸಿ ಎಲ್ಲರಿಗೂ ಗೌರವ ಅಭಿನಂದನಾ ಪೂರ್ವಕವಾದ ಒಂದು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಗ್ರಾಹಕರಿಗೆ ಸ್ಮರಣಿಕೆಯೊಂದಿಗೆ ಅದು ಉಪಯುಕ್ತವಾಗುವಂಥ ಒಂದು ಯೋಚನೆಯನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ. ಅದರೊಟ್ಟಿಗೆ ಡಿಜಿಟಲ್ ಯುಗದಲ್ಲಿ ಮಲ್ಟಿ ಕಲರ್ UV ಪ್ರಿಂಟೆಡ್ ಮೆಟಲ್ನ ಮೇಲೆ ಅಥವಾ ಎಕ್ರೆಲಿಕ್ ಗ್ಲಾಸ್ ಇಂಥ ಒಂದು ವಸ್ತುಗಳ ಮೇಲೆ ಮಲ್ಟಿ ಕಲರ್ UV ಲೇಸರ್ ಕಟ್ಟೆಡ್ ಮೊಮೆಂಟೋಗಳನ್ನು ಉಡುಪಿಯಲ್ಲೇ ಕ್ಲಪ್ತ ಸಮಯಕ್ಕೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕೆಂಬ ಒಂದು ಮುಂದಿನ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೇವೆ. ಸ್ಮರಣಿಕಾ ಸಂಸ್ಥೆಯ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ದಿವಾಕರ್ ಸನಿಲ್ ಮುಂದೆಯೂ ಇನ್ನಷ್ಟು ಉತ್ತಮ ಸೇವೆಯನ್ನ ನೀಡಲಿ ಎಂಬುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ.